ಆಯ್ತು ಸ್ವಾಮಿ, ಮೈತ್ರಿ ಆಗಲೇ ಈಗ ತೀರ್ಮಾನ ಮಾಡ್ಕೊಂಡು ಡಿಕ್ಲೇರ್ ಮಾಡ್ಕೊಂಡಿದ್ದಿರಲ್ಲ, ಎರಡು ಪ್ರಮುಖವಾದ ಸಮಸ್ಯೆಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳು, ಬರ್ನಿಂಗ್ ಇಶ್ಯೂಸ್. ಒಂದು, ಕಾವೇರಿ ವಾಟರ್ ಮಾನಿಟರಿಂಗ್ ಅಥಾರಿಟಿಗೆ ದೇವೇಗೌಡರು ಸಾಹೇಬರು ಭಾಳ ಹತ್ತಿರದಲ್ಲಿದ್ದಾರೆ ನರೇಂದ್ರ ಮೋದಿಯವರಿಗೆ. ಒಂದು ಅಪಾಯಿಂಟ್ಮೆಂಟ್ ಫೋನಲ್ಲಿ ಮಾತಾಡ್ಬೋದು. ಈ ಹ್ಯಾಸ್ ಗಾಟ್ ಅನ್ ಆಕ್ಸೆಸಿಬಿಲಿಟಿ ಯು ವಾಂಟ್ ಟು ಟಾಕ್ ಟು ಪ್ರೈಮ್ ಮಿನಿಸ್ಟರ್ ಓವರ್ ದ ಫೋನ್ ಬಿಕಾಸ್ ಈಸ್ ಎನ್ ಎಕ್ಸ್ ಪ್ರೈಮ್ ಮಿನಿಸ್ಟರ್. ಫೋನ್ ಮಾಡಿ ದಯಮಾಡಿ ವಸ್ತುಸ್ಥಿತಿಯನ್ನು ಅರಿವು ಮೂಡಿಸುವಂಥದ್ದು, ವಸ್ತುಸ್ಥಿತಿಯನ್ನು ಏನು ಅಂತ ತಿಳ್ಕೊಳ್ಳುವಂಥದಕ್ಕೆ ಒಂದು ಟೀಮ್ ಕಳಿಸ್ಲಿ, ಇಂಜಿನಿಯರ್ಸ್ ಟೀಮನ್ನು ಕಳಿಸ್ಲಿ. ಯಾಕೆ ಇಲ್ಲಿವರೆಗೂ ಇಂಜಿನಿಯರ್ಸ್ ಟೀಮ್ನ ಕಳಿಸಿಲ್ಲ ನೀವು? ಅದನ್ನು ಡೈರೆಕ್ಷನ್ಸ್ ಕೊಟ್ಟು ಕಳಿಸಿ, ಇಲ್ಲಿ ವಸ್ತುಸ್ಥಿತಿ ಏನಿದೆ ನಿಜವಾಗ್ಲೂ ನೀರಿದೆಯಾ? ನಾಲ್ಕು ಡ್ಯಾಮ್ಗಳಲ್ಲಿ ಇವತ್ತಿನ ಪ್ರಮಾಣ ಇವತ್ತು ಇರುವಂಥದ್ದು ನಾಲ್ಕು ಡ್ಯಾಮ್ಗಳ ನೀರಿನ ಪ್ರಮಾಣ 48 ಟಿ ಎಮ್ ಸಿ, 115 ಟಿ ಎಮ್ ಸಿ ಒಟ್ಟು ಕೆಪಾಸಿಟಿ, 15 ಡ್ಯಾಮ್ಗಳ ಕೆಪಾಸಿಟಿ ಸರ್, ನಾಲ್ಕು ಡ್ಯಾಮ್ಗಳ ಕೆಪಾಸಿಟಿ 115 ಟಿ ಎಮ್ ಸಿ. ಅವ್ರಿಗೆ 177.25 ಟಿ ಎಮ್ ಸಿ ನೀರನ್ನು ಮಂತ್ಲಿ ವಹಿಸ್ಬಿಡ್ಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ಕಳೆದ 4-5 ದಿವಸದಿಂದ ಸ್ವಲ್ಪ ಮಳೆ ಬೀಳ್ತಾ ಇರೋದ್ರಿಂದ ಕೇರಳ ಭಾಗದಲ್ಲಿ, ಮಡಿಕೇರಿ ಭಾಗದಲ್ಲಿ ಇನ್ಫ್ಲೋ ಇವತ್ತಿನ ಇನ್ಫ್ಲೋ ಪ್ರಕಾರ 15,000 ಕ್ಯೂಸೆಕ್ಸ್ ಇದೆ. 15,000 ಕ್ಯೂಸೆಕ್ಸ್ ಇದೆ. ಇನ್ನು ಹುಚ್ಚು ಮಳೆ ಇನ್ನೊಂದು ವಾರ 10 ದಿವಸ ದಸರಾ ಟೈಮಲ್ಲಿ ಹೊಡೆದ್ರೆ ಅಟ್ಲೀಸ್ಟ್ ಡ್ಯಾಮ್ ತುಂಬ್ಕೊಂಡ್ರೆ ಕುಡಿಯೋ ನೀರಿಗೆ ನಮಗೆ ಸಮಸ್ಯೆ ಆಗಲ್ಲ. ಸೊ ಅದರಿಂದ ಕುಮಾರಸ್ವಾಮಿಯವರೇ, ನೀವು ಬಿಡಿ, ನಿಮ್ಮ ಜೊತೆ ಜೆ ಡಿ ಎಸ್ ಜೊತೆ ಎಸ್ ಅಂತ ಕಿತಾಕಿ ದಯಮಾಡಿ, ಜೆ ಡಿ ಎಸ್ ಬದಲು ಜೆ ಡಿ ಸಿ ಅಂತ ಮಾಡ್ಕೊಳ್ಳಿ. ಜನತದಳ ಬ್ರ್ಯಾಕೆಟಲ್ಲಿ ಸಿ ಅಂದರೆ ಕಮ್ಯುನಲ್ ಅಂತ, ಎಸ್ ಅಂದರೆ ಸೆಕ್ಯುಲರು. ಸೆಕ್ಯುಲರ್ ಪದ ಉಪಯೋಗಿಸುವಂಥದಕ್ಕೆ ನಿಮಗೆ ನೈತಿಕತೆ ಇಲ್ಲ. ಯಾಕೆಂದರೆ ಬಿ ಜೆ ಪಿಯವ್ರು ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಂತಾರೆ ನಾವು ಕಮ್ಯುನಲ್ ಅಂತಾರೆ. ಅರೆ, ನಿಮ್ಮ ಯೋಗ್ಯತೆಗೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಿರಲ್ರಿ ಮಾಧ್ಯಮಗಳ ಮುಂದೆ ಬಂದು. ಆ ಮುಸ್ಲಿಂ ಸಮುದಾಯದವ್ರಿಗೆ ಕಳ್ಳೆಪುರಿ ಮಾಡೋಕ್ಕೆ ಬಿಡಲಿಲ್ಲ, ಮಾರಾಟ ಮಾಡೋಕ್ಕೆ ಬಿಡಲಿಲ್ಲ. ಲಾಸ್ಟ್ ಟೈಮ್ ಕಲ್ಲಂಗಡಿಯನ್ನು ಹೊಡೆದಾಕ್ಬಿಟ್ರಿ, ಕಲ್ಲಂಗಡಿಯನ್ನು ಮಾರನ್ನು ಹೊಡೆದಾಕ್ಬಿಟ್ರಿ, ಕಲ್ಲಂಗಡಿಗಳನ್ನ ತಗೊಂಬಂದು ಬೀದಿಲಿ ಸುರಿಸ್ಬಿಟ್ರಿ. ಆ ಮಾಂಸ ಮಾರೋ ಮುಸ್ಲಿಂ ಜೊತೆ ಮಾಂಸ ತಗೊಂಬಡಿ ಅಂತ ಆದೇಶ ಕೊಟ್ರಿ. ಹೋಗಿ ಅದ್ರ ಮುಂದಗಡೆ ನಿಂತ್ಕೊಂಡು ಗಲಾಟೆ ಮಾಡಿದ್ರಿ. ಅಂಥ ಪಕ್ಷದ ಜೊತೆ ಹೋಗಿ ಮುಸ್ಲಿಮ್ಸರ ಹಿತ ದೃಷ್ಟಿಯಿಂದ ಹಿತವನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ? ಅವಾಗ ಎಲ್ಲೋಗಿದ್ದು ನೀವು? ಹಾಂ, ಆ ಪಕ್ಷದ ಜೊತೆ ಹೋಗಿ ಇಡೀ ಮುಸ್ಲಿಂ ಸಮುದಾಯ ಎಲ್ಲ ದೇಶ ಬಿಡಬೇಕು ಅಂತ ಕರೆ ಕೊಟ್ಟಿದ್ರು ಯಾರ? ಈಶ್ವರಪ್ಪ ಕ್ರ್ಯಾಕು. ಒಂದಷ್ಟು ಜನ ಸೀಟ್ ಇದ್ದೀವಿ, ಈಶ್ವರಪ್ಪ ಎಲ್ಲ ಮುಸ್ಲಿಂ ಸಮುದಾಯ ನಮ್ಮ ದೇಶದವರಲ್ಲ, ಕ್ರಿಶ್ಚಿಯನ್ಸ್ ನಮ್ಮ ದೇಶದವರಲ್ಲ, ದೇಶ ಬಿಡಿ ಅಂತ ಕರೆ ಕೊಟ್ಟಂಥ ಪಕ್ಷದ ಜೊತೆ ಹೋಗಿ ನೀವು ಹೊಂದಾಣಿಕೆ ಮಾಡಿಕೊಂಡು ನೀವು ಅಸ್ತಿತ್ವ, ರಾಜ್ಯದ ಅಸ್ತಿತ್ವ, ಇನ್ನೊಂದು ಮತ್ತೊಂದು ಬೂಟಾಟಿಕೆ ಹೇಳ್ತಾ ಇದ್ದೀರಿ, ಕತೆ ಹೇಳ್ತಾ ಇದ್ದೀರಿ.